ಇವಾಗ ಏನಂದ್ರೆ ರೆಫ್ರಿ ಚೇಂಜ್ ಆಗಿದ್ದಾರೆ, ಅವ್ರಿಗೆ ರೂಲ್ಸ್ ಅನ್ನೋದು ಫಸ್ಟ್ ಆಫ್ ಆಲ್ ರೂಲ್ಸ್ ಗೊತ್ತಿಲ್ಲ. ಬಟ್ ನಾವು ಕೇಳ್ತೇವೆ ರೂಲ್ಸ್ ಹೇಳಿ ಹೇಳಿ ಅಂತ, ನಾವು ಹೇಳಲ್ಲ ಅಂತ ಹಿಂಗಡೆ ಹೋಗ್ತೇವೆ ಸರ್. ಕರ್ಸ್ ಬಿಟ್ಟು 9 meter ಇಂದ ಫ್ರೀ ತ್ರೋ ಅಂತ, ಅದೇನಂತ ನಮ್ಗೆ ಇವತ್ತು ಹ್ಯಾಂಡ್ ಬಾಲ್ ಜಾಸ್ತಿ ದಿವಸ ಆಡ್ತಾ ಇದ್ವಿ, ನ್ಯಾಷನಲ್ಸ್ ಅಲ್ಲಿ ಆಡಿದ್ವಿ. ನಮಗೂ ಗೊತ್ತಿಲ್ಲ ಫ್ರೀ ಥ್ರೋ ಅಂದ್ರೆ ಹ್ಯಾಂಡ್ ಬಾಲ್ ಅಲ್ಲಿ ಏನಂತಾನೆ ಗೊತ್ತಿಲ್ಲ ನಮ್ಗೆ. ನಮಗೂ ಗೊತ್ತಿಲ್ಲ ಫ್ರೀ ಥ್ರೋ ಅಂದ್ರೆ ಹ್ಯಾಂಡ್ ಬಾಲ್ ಅಲ್ಲಿ ಏನಂತಾನೆ ಗೊತ್ತಿಲ್ಲ ನಮ್ಗೆ. ಸರ್ ಅದೇ ಇವಾಗ ಹ್ಯಾಂಡ್ ಬಾಲು ಫೈನಲ್ಸ್ ನಡೀತಾ ಇತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಪಿ ಯು ಸ್ಪೋರ್ಟ್ಸ್ದು. ಅವ್ರು ಇವಾಗ ರೆಫ್ರೀಸಲ್ಲಿ ನಾವು ಸೆಂಟ್ರಲ್ಲೇ ಗೇಮ್ ನಿಲ್ಲಿಸಿದ್ವಿ. ಏನಕ್ಕೆ ಅಂತ ಇವಾಗ ನಮ್ಮ ತಮ್ಮವರೆಲ್ಲ ಆಡ್ತಾಯಿದ್ದಾರೆ, ನಾವು ಅಣ್ಣ ತಮ್ಮನ್ನೆಲ್ಲ ನೋಡೋಕೆ ಬಂದಿದ್ದೀವಿ, ಸೆಂಟ್ರಲ್ಲೇ ಮ್ಯಾಚ್ ನಿಲ್ಲಿಸಿದ್ವಿ. ಏನಕ್ಕೆ ಅಂದರೆ ಅಲ್ಲಿ ರೆಫ್ರೀಸು ನ್ಯಾಯ ಕೊಡ್ತಾಯಿರಲಿಲ್ಲ. ಫಸ್ಟ್ ಎರಡು ಮ್ಯಾಚು ಚೆನ್ನಾಗಿ ಆಡಿದ್ದಾರೆ, 3-4 points ಲೀಡಲ್ಲೂ ಗೆದ್ದಿದ್ದಾರೆ. ಇವಾಗ ಏನಂದರೆ ರೆಫ್ರಿ ಚೇಂಜ್ ಆಗಿದ್ದಾರೆ, ಅವ್ರಿಗೆ ರೂಲ್ಸ್ ಅನ್ನೋದೆ ಫಸ್ಟ್ ಆಫ್ ಆಲ್ ರೂಲ್ಸ್ ಗೊತ್ತಿಲ್ಲ. ವಿಂಗ್ಗಳಿಗೆ ಮುಟ್ಟೋಂಗಿಲ್ಲ, ಯಾರು ಡಿಫೆನ್ಸ್ ಬಂದು ವಿಂಗ್ಸ್ನ ಹಿಡಿಯೋಂಗೇ ಇಲ್ಲ, ಎತ್ಕೊಂಡು ಹೋಗ್ಬಿಟ್ಟು ಆಚೆ ಹೊಡಿತಾ ಇದ್ದಾರೆ ಅವ್ರು ನೆತ್ತಿ ಎತ್ತಿ. ಅದು ಕೂಡ ಕೇಳಿದ್ದಕ್ಕೆ ಅವರು ನೋ ರೆಸ್ಪಾನ್ಸು. ಮತ್ತು ಪೆನಾಲ್ಟಿ ಕೊಡಬೇಕಾದ್ರೆ ಇಬ್ಬರು ಹುಡುಗರು ಬಿದ್ದಿದ್ದಾರೆ ಸರ್, ಪೆನಾಲ್ಟಿ ಕೊಡಬೇಕಾದ್ರೆ ಶಾರ್ಟ್ಸ್ನೆಲ್ಲ ಪೆನಾಲ್ಟೀಸ್ ಏನು ಕೊಡಬೇಕು, 6 meter ಪಕ್ಕ 7 meter ಲೈನ್ ಹಾಕಿ ಪೆನಾಲ್ಟಿ ಕೊಡಬೇಕು ಡೈರೆಕ್ಟ್, ಬರೀ ಒಬ್ಬ ಹುಡುಗನೇ ಕರೆದು ಪೆನಾಲ್ಟಿ ಕೊಡಬೇಕು. ಅದು ರೂಲ್ಸ್ ಅವ್ರಿಗೆ ಗೊತ್ತೇ ಇಲ್ಲ. ಕರ್ಸ್ಬಿಟ್ಟು 9 meter ಫ್ರೀ ಥ್ರೋ ಅಂತ, ಅದೇನಂತ ನಮ್ಗೆ ಇವತ್ತು ಹ್ಯಾಂಡ್ ಬಾಲ್ ಜಾಸ್ತಿ ದಿವಸ ಆಡ್ತಾ ಇದ್ವಿ, ನ್ಯಾಷನಲ್ಸಲ್ಲಿ ಆಡಿದ್ದೀವಿ, ನಮಗೂ ಗೊತ್ತಿಲ್ಲ ಫ್ರೀ ಥ್ರೋ ಅಂದರೆ ಹ್ಯಾಂಡ್ ಬಾಲಲ್ಲಿ ಏನಂತಾನೆ ಗೊತ್ತಿಲ್ಲ ನಮಗೆ. 9 meter ಪೆನಾಲ್ಟಿ ಶಾರ್ಟ್ನ 9 meter ಹೊಡಿಬೇಕಂತೆ ಗೋಲ್ಗೆ, ಅದು ಹೆಂಗಂತ ಗೊತ್ತಿಲ್ಲ ನಮಗೆ. ಮತ್ತು ವಿಂಗ್ಸು ಆಯಿತು, ಅದೆಲ್ಲ ಒಪ್ಪಿ ನಮ್ಮ ಹುಡುಗ್ರ ಮೇಲೆ ಕಾನ್ಫಿಡೆನ್ಸ್ ಇದೆ, 2 ತಿಂಗಳಿಂದ ಪ್ರಾಕ್ಟೀಸ್ ಮಾಡಿದ್ದಾರೆ, ಅದಕ್ಕೆ ಆಯಿತು ಕಂಟಿನ್ಯೂ ಮಾಡಿದ್ರಿ ಮ್ಯಾಚ್ ಆಡ್ಸಿದ್ವಿ. ಮತ್ತು ವಿಂಗ್ಸ್ನ ಲಾಸ್ಟ್ 2-3 minutes 3-4 ಶಾರ್ಟ್ ವಿಂಗ್ ಶಾರ್ಟ್ ಪಾಸು ಕ್ಲಿಯರ್ ಪಾಸ್ ಶಾರ್ಟ್ಗಳು ಕ್ಲಿಯರಾಗಿ ಎತ್ಕೊಂಡೋಗಿ ನೋಡಿತಾರ, ಹೊಟ್ಟೆನ ಎತ್ಕೊಂಡು ಬಿಸಾಕಿದ್ದಾರೆ, ವಿಂಗ್ನ ಮುಟ್ಲೇಬಾರ್ದು, ಕೈನೇ ಟಚ್ ಮಾಡಬಾರ್ದು, ವಿಂಗ್ ಬಿದ್ದು ಒದ್ಲಾಡಿದ್ದಾನೆ ಅಂದರೂ ಅವ್ರದು ಡಿಫೆನ್ಸ್ ಅಂತೆ, ಏನೂ ಇಲ್ಲಂತೆ, ಪೆನಾಲ್ಟಿ ಇಲ್ಲ, ರೂಲ್ಸ್ ಕೇಳಿದ್ರೆ ನಾವು ಹೇಳೋ ಇದಿಲ್ಲ ಅಂದ್ಬಿಟ್ಟು ಬರೆದು ಕೊಟ್ಬಿಟ್ರು. ನಾವು ಆಚೆ ಹೋಗ್ತೀರಿ ಅಂದರೆ ಆಯ್ತು ಹೋಗಿ ಆ ಟೀಮ್ಗೆ ವಿನ್ ಕೊಡ್ತೀರಿ, ಅದು ಏನಂತ ನಮ್ಗೆ ಇನ್ನೂ ಗೊತ್ತಿಲ್ಲ. ಅದಕ್ಕೆ ಇವಾಗ ಕರೆಸಿ ಮಾತಾಡಿ ಅವ್ರು ರೂಲ್ಸ್ ಹೇಳ್ತಲ್ಲ, ನೀವೇ ನೋಡಿದ್ರಲ್ಲ ಅವ್ರೇನು ರೂಲ್ಸ್ ಕೇಳಿದ್ರು ಏನೋ ಫ್ರೀ ಪಾಸ್ ಅಂತೆ, ಅದು ಏನೇನೋ ಹೇಳ್ತವ್ರೆ. ನಮ್ಮ ಸರ್ ನಾವು ಫಸ್ಟ್ ಆಡಿದ್ದು KGF ಟೀಮ್ ಮೇಲೆ, KGF ಟೀಮ್ ಮೇಲೇನು 4-5 points ಲೀಡಲ್ಲಿ ಹೊಡ್ರಿ. ನೆಕ್ಸ್ಟು ಬಂಗಾರಪೇಟೆ ಟೀಮು, KGF ಆದಮೇಲೆ ಒಂದು ಮ್ಯಾಚ್ ಹುಡುಗಿರ್ದು ಆಡ್ಸಿದ್ರು, ಅದೊಂದು 15 minutes ಅಷ್ಟೇ. ನೆಕ್ಸ್ಟು ಬಂಗಾರಪೇಟೆ ಮೇಲೆ ಆಡಿದ್ರೆ, ಬಂಗಾರಪೇಟೆ ಮೇಲೇನು ಸೇಮು 4-5 ಲೀಡಲ್ಲಿ ಹೊಡೆದ್ರಿ. ಆದಮೇಲೆ ಡೈರೆಕ್ಟು ಮಾಲೂರು ಅವರು ಡೈರೆಕ್ಟ್ ಫೈನಲ್ಲು, ಅವ್ರಿಗೆ ಯಾವುದು ಅಪೋಸಿಟ್ ಟೀಮೇ ಇಲ್ಲ, ಡೈರೆಕ್ಟ್ ಫೈನಲ್ ಬಂದರು. ಆವಾಗ ಟೈಮು ಆಯ್ತು, 10 minutes ಕೊಟ್ಟರು ಟೈಸ್ ಕಾಪಿ, ಅದು ನಾವೇನು ಮಾಡೋಕ್ಕಲ್ಲ. ಬಟ್ ಟೈಸ್ ಕಾಪಿ ಕೊಟ್ಟಾಗ 10 minutes ಟೈಮ್ ಕೊಟ್ಟು ರಷ್ಟ್ ಆದರೂ ಕೊಡಬೇಕು. ಹುಡುಗರು ಫಸ್ಟೇ ಡಿಹೈಡ್ರೇಟ್ ಆಗಿರ್ತಾರೆ ಬೆಳಿಗ್ಗೆ ಬಿಸಿಲಲ್ಲಿ ಆಡಿ, ಅದರಲ್ಲಿ ಎತ್ತಿ ಎತ್ತಿ ಆಚೆ ಹೊಡಿತಾ ಇದ್ದಾಗ ನೀವು ಪೆನಾಲ್ಟಿನೂ ಕೊಡದೆ ರೂಲ್ಸೇ ಗೊತ್ತಿಲ್ಲದ್ರೆ ಏನಂದರೆ ಆಡಿಸ್ಕೊಂಡಿದ್ರೆ 2 ತಿಂಗಳಿಂದ ಕಷ್ಟಪಟ್ಟಿದ್ದಾರೆ. ಫೇರಾಗಿ ಗೆಲ್ಲಿ, ನ್ಯಾಯ ಇದು ಮಾಡಿ ಗೆಲ್ಲಿಸಲಿ, ನಾವು ಸ್ಪೋರ್ಟ್ಸ್ ಮ್ಯಾನ್ಸ್ ಯಾರು ಏನು ಮಾತಾಡಲ್ಲ, ಕರೆಕ್ಟಾಗಿ ಏನಾದ್ರು ಜಸ್ಟಿಸ್ ಕೊಟ್ಟರೆ ಹೇಳ, ಕರೆಕ್ಟಾಗಿ ಕೊಟ್ಟರೆ ಯಾರೇನು ಮಾತಾಡಲ್ಲ. ನೀವು ರೂಲ್ಸೇ ಗೊತ್ತಿಲ್ದಿರ, ನಾವು ಹುಡುಗರಿಗೆ ಬಿದ್ದು ಒದ್ದಾಡ್ತಾರೆ ಎತ್ತೆತ್ತಿ ಬಿಸಾಕ್ತಾಯಿದ್ರು, ಏನಾದರೂ ರೂಲ್ಸ್ ಕೊಡ್ದಿರಾ. ಇವಾಗ ನಾವು ಅಲ್ಲಿ ಆಫೀಸ್ ಹತ್ರ ಹೋಗಿ, ಯೂತ್ ಆಫೀಸ್ ಹತ್ರ ಹೋಗಿ, ಮತ್ತು ಅವರು ಹೆಡ್ ಹತ್ರ ಹೋಗಿ ಎಲ್ಲ, ಮತ್ತೆ ಇಲ್ಲಿ ಬಂದಮೇಲೆ ಫೈನಲ್ ಮೀಡಿಯಾ ಅಂತ ಹೇಳಿ ಮೇಲೆ ರೆಸ್ಪಾನ್ಸ್ ಮಾಡಿದ್ದಾರೆ. ಇದು ಸ್ವಲ್ಪ ಇದ್ದಾಗಬೇಕಷ್ಟೇ. ನಾವು ಯಾವಾಗ ಕೇಳಿದ್ದೆ ಸರ್ ಆಯಿತು, ಇವಾಗ ಏನಾಯ್ತು ಅದೇ ಸ್ಕೋರ್ ಇರಲಿ, ಬೇರೆ ರೆಫ್ರಿಂಗ್ ಕರೆಸಿ ರೀಮ್ಯಾಚ್ ಮಾಡಿಸಿ, 10 minutes ಆಡ್ಸಿದ್ರೆ 5 ನಿಮಿಷ ಆಡಿಸಿ, ನಾವು ಒಂದು ಸೈಡ್ ಓಡಿಸಿ ತೋರಿಸ್ತೀವಿ. ಅದು ಅವ್ರು ಒಪ್ಪಲಿಲ್ಲ, ನಾವು ಇವಾಗ ಏನು ಮಾಡೋದು ಅಂತ. ಕಂಪ್ಲೇಂಟ್ ಅರ್ಜಿ ಮೂಲಕ ರಿಟರ್ನ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ, ಇವಾಗ ರಿಟರ್ನ್ ಲೆಟರ್ ಕೊಡಬೇಕು ಆಫೀಸ್ಗೆ ಅಲ್ಲಿ.